ನಿಮ್ಮ ಜೀವನ ಬಹಳ ಸುಂದರವಾಗಿದೆ. ದೇವರು ಕೊಟ್ಟಂತಹ ಈ ಜೀವನ, ದೇವರು ಕೊಟ್ಟಿರುವಂತಹ ಈ ಆಯುಷ್, ದೇವರು ಕೊಟ್ಟಿರುವಂತಹ ಈ ಮನಸ್ಸು, ದೇವರು ಕೊಟ್ಟಿರುವಂತಹ ಈ ಹೃದಯ ಬಹಳ ಸುಂದರವಾಗಿದೆ. ಆದರೆ ನಾವುಗಳು ಯಾವುದು ತಿಳಿಯಲಾರದ ಅರ್ಥ ಆಗದೆ ಇರುವಂತಹ ಅನೇಕ ಪದಾರ್ಥಗಳು ನಮ್ಮ ಜೀವನದಲ್ಲಿ ಸೇರಿರುವುದರಿಂದ ನಮ್ಮ ಜೀವನ ಇವತ್ತು ವಿಷವಾಗಿದೆ ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಅನೇಕರ ಜೀವನದಲ್ಲಿ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರ ಮನಸ್ಸುಗಳಲ್ಲಿ ಏನೇನೋ ತುಂಬಿಕೊಳ್ತಾರೆ, ಅವ್ರ ಹೃದಯಗಳಲ್ಲಿ ಏನೇನೋ ತುಂಬಿಕೊಳ್ತಾರೆ, ಅವರ ಆಲೋಚನೆಗಳಲ್ಲಿ ಏನೇನೋ ತುಂಬಿಕೊಳ್ತಾರೆ. ಇಲ್ಲಿ ನಾವು ನೋಡಿಕೊಳ್ತೇವೆ, ಗೊತ್ತಿಲ್ಲದ ಅಥವಾ ಅರಿವೇ ಇಲ್ಲದ ಪದಾರ್ಥಗಳನ್ನು ಆ ಪಾತ್ರೆಯಲ್ಲಿ ತುಂಬಿಸಿದ್ರಿಂದ ಆ ಪಾತ್ರೆ ವಿಷವಾಯಿತು. ಹಾಗಾದ್ರೆ ನಿನ್ನ ಜೀವನದಲ್ಲಿ ಇವತ್ತು ನಿನ್ನ ಜೀವನ ವಿಷ ಆಗ್ಲಿಕ್ಕೆ ಅಥವಾ ನಿನ್ನ ಜೀವನ ಕಹಿ ಆಗ್ಲಿಕ್ಕೆ, ನಿನ್ನ ಜೀವನ ನಿಷ್ಕ್ರಿಯವಾಗ್ಲಿಕ್ಕೆ, ನಿನ್ನ ಜೀವನ ಅದು ಪ್ರಯೋಜನಕರವಾಗಿ ಆಗದೇ ಇರಲಿಕ್ಕೆ, ನಿಷ್ಪ್ರಯೋಜನವಾಗಲಿಕ್ಕೆ ಕಾರಣ ಏನಾಗಿದೆ ಅಂದ್ರೆ, ನಿನ್ನ ಹೃದಯದಲ್ಲಿ ಅಥವಾ ನಿನ್ನ ಜೀವನದಲ್ಲಿ ನಿನಗೆ ತಿಳಿಯಲಾರದ ಅನೇಕ ವಿಷಯಗಳನ್ನು, ನಿನಗೆ ಬೇಡವಾಗಿರುವಂತಹ ಅನೇಕ ವಿಷಯಗಳನ್ನು, ನಿನಗೆ ಅರ್ಥ ಆಗದೇ ಇರುವಂತಹ ಅನೇಕ ವಿಷಯಗಳನ್ನು ನಿನ್ನ ಮನಸ್ಸಿನಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಆಲೋಚನೆಗಳಲ್ಲಿ ತುಂಬಿಕೊಂಡಿರುವುದರಿಂದ ಇವತ್ತು ನಿನ್ನ ಜೀವನ ಅದು ನಿಷ್ಪ್ರಯೋಜನವಾಗಿದೆ. ಕೊನೆಗೆ ನಾವು ಹೇಳ್ತೇವೆ, ಇವತ್ತು ಎಷ್ಟೋ ನಾವು ನೋಡುವಾಗ ಒಂದು ಪೆನ್ನು ಯೂಸ್ಅಂಡ್ತ್ರೋ ಆಗಿರುವಂತಹ ಪೆನ್ನುಗಳು ಬಂದಿವೆ, ಊಟ ಮಾಡುವಂತ ಪಾತ್ರೆ ಯೂಸ್ಅಂಡ್ತ್ರೋ ಇದಾವೆ, ಅಥವಾ ನೀರು ಕುಡಿಯುವಂತ ಆ ಗ್ಲಾಸ್ಗಳು ಯೂಸ್ಅಂಡ್ತ್ರೋ ಇದೆ. ಇವತ್ತು ಎಷ್ಟೋ ವಸ್ತುಗಳು ನಾವು ಉಪಯೋಗಿಸುವಂತ ಅನೇಕ ವಸ್ತುಗಳು ಯೂಸ್ಅಂಡ್ತ್ರೋ ಅಥವಾ ಉಪಯೋಗಿಸಿ ಬಿಸಾಕುವಂಥದ್ದು, ಉಪಯೋಗಿಸಿ ಬಿಸಾಡುವಂತ ಅನೇಕ ವಸ್ತುಗಳನ್ನು ಇವತ್ತು ಬಳಸ್ತಾ ಇದೀವಿ. ಆದ್ರೆ ಅನೇಕರ ಜೀವನದಲ್ಲಿ ನೋಡುವಾಗ ನಾವು ಕೂಡ ನಮ್ಮ ಜೀವನ ಹೇಗಿದೆ ಅಂದ್ರೆ, ಉಪಯೋಗಿಸಿಕೊಂಡು ಲಾಸ್ಟ್ಗೆ ಬಿಸಾಡುವಂತ ಆ ಒಂದು ಮಟ್ಟಕ್ಕೆ ಅನೇಕರ ಜೀವನ ಇವತ್ತು ಬಂದಿದೆ. ಅವ್ರು ಇಷ್ಟ ಬಂದಂಗೆ ಅವರ ಜೀವನವನ್ನು ಉಪಯೋಗ ಮಾಡಿಕೊಳ್ತಾರೆ, ಅವ್ರಿಗೆ ಇಷ್ಟ ಬಂದಂಗೆ ಅವರ ಜೀವನವನ್ನು ಅವರು ಉಪಯೋಗ ಮಾಡಿಕೊಂಡು ಕೊನೆಗೆ ಈ ಜೀವನ ಬೇಡ ಸಾಕು ಅಂತ ಹೇಳ್ಬಿಟ್ಟು ಅನೇಕರು ಆತ್ಮಹತ್ಯೆ ಮಾಡಿಕೊಳ್ತಾರೆ, ಸಾವು ಬರಲಂತ ಬೇಡಿಕೊಳ್ತಾರೆ. ಅನೇಕರು ತಮ್ಮ ಜೀವನವನ್ನು ಕಳ್ಕೊಳ್ಳಿಕ್ಕೆ, ತಮ್ಮ ಜೀವನವನ್ನು ಬಿಟ್ಟು ಹೋಗ್ಲಿಕ್ಕೆ ಅವನು ಅನೇಕರು ಇಷ್ಟಪಡ್ತಾರೆ ಪ್ರಿಯರಿ. ಹಾಗಾದ್ರೆ ಇವತ್ತು ನಮ್ಮ ಜೀವನದಲ್ಲಿ ನಾವು ನೋಡುವಾಗ ನಮಗೆ ಬೇಡವಾಗಿರುವಂತ ಅಥವಾ ನಮಗೆ ತಿಳಿಯದೇ ಇರುವಂತ, ನಮಗೆ ಅರ್ಥ ಆಗದೇ ಇರುವಂತ, ನಮಗೆ ಗೊತ್ತಿಲ್ಲದೆ ಇರುವಂತ ಅನೇಕ ವಿಷಯಗಳು ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ನಾವು ತುಂಬಿಕೊಂಡು ಇವತ್ತು ನಮ್ಮ ಜೀವನ ವಿಷ ಮಾಡಿಕೊಂಡಿದ್ದೇವೆ, ಅಥವಾ ನಮ್ಮ ಜೀವನ ಯಾವುದಕ್ಕೂ ಪ್ರಯೋಜನ ಬರದ ರೀತಿಯಲ್ಲಿ, ಅಥವಾ ನಮ್ಮ ಜೀವನ ಯಾವುದಕ್ಕೂ ಉಪಯೋಗ ಇಲ್ಲದ ರೀತಿಯಲ್ಲಿ ಅನೇಕರು ತಮ್ಮ ಜೀವನಗಳನ್ನು ಇವತ್ತು ಮಾಡಿಕೊಂಡಿದ್ದಾರೆ. ಪ್ರಿಯರೆ, ಯೂಸ್ ಅಂಡ್ ಥ್ರೋ ಅಥವಾ ಬಳಸಿ ಬಿಸಾಡುವಂತ ರೀತಿಯಲ್ಲಿ ಎಷ್ಟೋ ಸಾರಿ ದೇವರ ವಾಕ್ಯ ಹೇಳ್ತದೆ, ಈ ಕಣ್ಣು ಏನು ಮಾಡಬೇಕಂತ ದೇವರ ವಾಕ್ಯ ಹೇಳ್ತದೆ, ನಮ್ಮ ಬಾಯಿ ಏನು ಮಾಡಬೇಕಂತ ದೇವರ ವಾಕ್ಯ ಹೇಳ್ತದೆ, ಅಥವಾ ನಮ್ಮ ಆಲೋಚನೆಗಳು ಹೇಗಿರಬೇಕಂತ ದೇವರ ವಾಕ್ಯ ಹೇಳ್ತದೆ, ಈ ಹೃದಯ ಹೇಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ, ಆಲೋಚನೆಗಳು ಹೇಗಿರಬೇಕಂತ ದೇವರ ವಾಕ್ಯ ಹೇಳ್ತದೆ, ಈ ಕೈಗಳು ಏನು ಕೆಲಸ ಮಾಡಬೇಕು ದೇವರ ವಾಕ್ಯ ಹೇಳ್ತದೆ. ಅಂದ್ರೆ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗಾಂಗಗಳು ಏನು ಕೆಲಸ ಮಾಡಬೇಕು, ಹೇಗೆ ಉಪಯೋಗ ಆಗಬೇಕೆಂಬುದಾಗಿ ಸತ್ಯವೇದದಲ್ಲಿ ದೇವರು ಪ್ರತಿಯೊಂದಕ್ಕೂ ಒಂದೊಂದು ನಿಯಮಗಳನ್ನು ಕೊಟ್ಟಿದ್ದಾನೆ. ಆದರೆ ನೀನು ನಾನು ಏನು ಮಾಡಿದೆವಂದ್ರೆ, ಆ ನಿಯಮಕ್ಕೆ ತಕ್ಕಂತೆ, ನಿಯಮಕ್ಕೆ ಪ್ರಕಾರವಾಗಿ ನಮ್ಮ ಜೀವನವನ್ನು, ನಮ್ಮ ಜೀವನದಲ್ಲಿರುವಂತಹ ಅನೇಕ ಈ ಒಂದು ಅಂಗಾಂಗಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೆ, ಬೇಡವಾದ ರೀತಿಯಲ್ಲಿ, ಇಷ್ಟವಿಲ್ಲದ ರೀತಿಯಲ್ಲಿ, ಅಥವಾ ನಮಗೆ ತಿಳಿಯದ ರೀತಿಯಲ್ಲಿ ಇವುಗಳನ್ನೆಲ್ಲ ಉಪಯೋಗಿಸಿಕೊಂಡು ಕೆಡಿಸಿಕೊಂಡು ಲಾಸ್ಟ್ಗೆ ನಾವೇನು ಮಾಡ್ತೀವಿ ಗೊತ್ತಾ, ದೇವರೇ ನನಗೆ ಯಾಕೆ ಹಿಂಗಾಯ್ತು, ಈ ಜೀವನನೇ ಬೇಡ, ನಾನು ಸತ್ತು ಹೋಗ್ಬೇಕು, ಅಥವಾ ನಾನು ಈ ಜೀವನವನ್ನು ನಾನು ನಿಲ್ಲಿಸಿಬಿಡ್ತೇನೆ, ಅಥವಾ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಎಷ್ಟೋ ಜನ ಮಾತನಾಡಿಕೊಳ್ತಾರೆ ಪ್ರಿಯರೇ. ಹಾಗಾದ್ರೆ ನಾವು ನೋಡ್ತೇವೆ ನಿನ್ನ ಜೀವನದಲ್ಲಿ ಅಥವಾ ವಿಶೇಷವಾಗಿ ನಿನ್ನ ಆಲೋಚನೆಯಲ್ಲಿ, ನಿನ್ನ ಮನಸ್ಸಿನಲ್ಲಿ, ನಿನ್ನ ಹೃದಯದಲ್ಲಿ ನೀನು ತಿಳಿಯದೆ ಏನೆಲ್ಲ ತುಂಬಿಸಿಕೊಳ್ತಾ ಇದೀಯಾ, ನಿಮ್ಮ ಮನಸ್ಸಿನಲ್ಲಿ ಬೇಡವಾಗಿರುವಂತದ್ದು ಏನನ್ನು ತುಂಬಿಸಿಕೊಳ್ತಾ ಇದೀಯಾ, ನಿನ್ನ ಆಲೋಚನೆಯಲ್ಲಿ ಬೇಡವಾಗಿರುವಂತ ಅಥವಾ ನಿಷ್ಪ್ರಯೋಜನವಾಗಿರುವಂತ ಯಾವುದನ್ನು ತುಂಬಿಸಿಕೊಳ್ತಾ ಇದೀಯಾ? ಪ್ರೀತಿಯುಳ್ಳ ಸಹೋದರನೇ, ಸಹೋದರನೇ, ದೇವರ ನಿನ್ನನ್ನು ಬಲವಂತನಾಗಿ ಆತ ನಿಲ್ಲಿಸಿದನೆ. ಪ್ರೀತಿಯುಳ್ಳ ಸಹೋದರನೇ, ಸಹೋದರಿಯೇ, ದೇವರ ನಿನ್ನನ್ನು ಬಲಾಢ್ಯವಾಗಿ ನಿಲ್ಲಿಸಿದನೆ, ನಿನಗೆ ಶಕ್ತಿಯನ್ನು ಕೊಟ್ಟಿದ್ದೇನೆ, ನಿನಗೆ ಬಲವನ್ನು ಕೊಟ್ಟಿದ್ದೇನೆ, ನಿನಗೆ ವರದಾನಗಳನ್ನು ಕೊಟ್ಟಿದ್ದೇನೆ, ವಿಶೇಷವಾಗಿರುವಂತಹ ಆಲೋಚನೆಗಳನ್ನು ಕೊಟ್ಟಿದ್ದೇನೆ, ಒಳ್ಳೆ ಮನಸ್ಸು ಕೊಟ್ಟಿದ್ದೇನೆ, ಒಳ್ಳೆ ದೇಹ ಕೊಟ್ಟಿದ್ದೇನೆ, ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದೇನೆ, ನಿನಗೆ ಬೇಕಾಗಿರುವಂತಹ ಒಳ್ಳೆ ಆದಾಯವನ್ನು ಕೊಟ್ಟಿದ್ದೇನೆ, ನಿನಗೆ ಒಳ್ಳೆ ಕುಟುಂಬವನ್ನು ಕೊಟ್ಟಿದ್ದೇನೆ, ಒಳ್ಳೆ ಸ್ನೇಹಿತರನ್ನು ಕೊಟ್ಟಿದ್ದೇನೆ, ಒಳ್ಳೆ ತಂದೆ ತಾಯಿಗಳನ್ನು ಕೊಟ್ಟಿದ್ದೇನೆ, ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದೇನೆ. ಆದರೆ ನೀನು ಅವುಗಳನ್ನು ಹೇಗೆ ಉಪಯೋಗ ಮಾಡಿಕೊಳ್ತಾ ಇದೀಯಾ, ಅವರನ್ನು ಮತ್ತು ಆ ವ್ಯಕ್ತಿಗಳನ್ನು, ಆ ವಸ್ತುಗಳನ್ನು, ಆ ಪದಾರ್ಥಗಳನ್ನು ಯಾವ ರೀತಿಯಲ್ಲಿ ನೀನು ಬಳಕೆ ಮಾಡಿಕೊಳ್ತಿದ್ದೆ ಎಂಬುದಾಗಿ ಇವತ್ತು ನೀನು ನಾನು ಅರ್ಥ ಮಾಡಿಕೊಳ್ಬೇಕು. ಪ್ರೀತಿಯುಳ್ಳ ಸಹೋದರನೇ, ಸಹೋದರನೇ, ನಿನ್ನ ಮನಸ್ಸಲ್ಲಿ ಏನು ತುಂಬಿಕೊಂಡಿದೆಯಾ, ನಿನ್ನ ಆಲೋಚನೆಯಲ್ಲಿ ಏನು ತುಂಬಿಕೊಂಡಿದೆಯಾ, ನಿನ್ನ ಹೃದಯದಲ್ಲಿ ಏನು ತುಂಬಿಕೊಂಡಿದೆಯಾ, ಗೊತ್ತಿರುವಂಥವುಗಳನ್ನು ತುಂಬಿಕೊಳ್ತಾ ಇದೆಯಾ, ಒಳ್ಳೆಯವನ್ನು ತುಂಬಿಕೊಳ್ತಾ ಇದೆಯಾ ಅಥವಾ ಬೇಡವುಗಳನ್ನು ಅಥವಾ ಕೆಟ್ಟದ್ದನ್ನು ತುಂಬಿಕೊಳ್ತಿದೆಯಾ? ಹಾಗಾದರೆ ಈ ವ್ಯಕ್ತಿ ಇದರಲ್ಲಿ ಈ ಒಂದು ಪಾತ್ರೆಯಲ್ಲಿ ವಿಷ ಬರಲಿಕ್ಕೆ ಕಾರಣ ಏನಂತಂದರೆ, ಕೆಟ್ಟು ಹೋಗಿರುವಂಥ ಅಥವಾ ಕಹಿಯಾಗಿರುವಂಥ ಪದಾರ್ಥಗಳನ್ನು ಆ ಒಂದನ್ನು ಹಾಕಿರುವುದರಿಂದ ಪಾತ್ರೆಯೆಲ್ಲ ವಿಷ ಆಗ್ಬಿಡ್ತು. ಎಷ್ಟೋ ಸಾರಿ ನಮ್ಮ ಜೀವನದಲ್ಲಿ ಸಹ ಬೇಡವಾಗಿರುವಂಥ ಒಂದೇ ಒಂದು ವಿಷಯ,
ಬೇಡವಾಗಿರುವಂತಹ ಒಂದೇ ಒಂದು ವಿಷಯ, ವಿರೋಧವಾಗಿರುವಂತಹ ಒಂದೇ ಒಂದು ವಿಷಯ, ಆ ವಿಷಯನೇ ಆ ಒಂದು ವಿಷಯನೇ ಅಥವಾ ಆ ಒಂದೇ ಒಂದು ಕ್ಯಾರೆಕ್ಟರ್ ಇಡೀ ನಮ್ಮ ಜೀವನವನ್ನು ವಿಷಕರವಾಗಿ ಮಾರ್ಪಡಿಸುತ್ತದೆ. ಒಂದೇ ಒಂದು ಕೋಪ ನಿನ್ನ ಜೀವನವನ್ನು ವಿಷಕಾರವಾಗಿ ಮಾಡುತ್ತದೆ. ಒಂದೇ ಒಂದು ಗರ್ವ ನಿನ್ನ ಜೀವನವನ್ನು ಅದು ಪ್ರಯೋಜನಕವಾದ ರೀತಿಯಲ್ಲಿ, ಯಾರು ಬಳಕೆ ಮಾಡದೇ ಇರುವಂತಹ ರೀತಿಯಲ್ಲಿ ಅದು ಮಾಡುವಂತದ್ದಾಗಿರ್ತದೆ. ಯಾವುದದು ಪ್ರೀತಿಯುಳ್ಳ ಸಹೋದರನೇ, ಇವತ್ತು ಈ ವ್ಯಕ್ತಿಗಳು ಹೇಳ್ತಾರೆ, ಸ್ವಾಮಿ ದೇವರ ಮನುಷ್ಯನೇ ಆ ಪಾತ್ರೆಯೆಲ್ಲ ವಿಷವಾಗಿಬಿಟ್ಟಿದೆ, ಪಾತ್ರೆ ಎಲ್ಲ ವಿಷವಾಗಿರುವಂಥದ್ದು, ಪದಾರ್ಥಗಳು ವಿಷವಾಗಿದ್ದಾವೆ. ಹಾಗಾದರೆ ನಿನ್ನ ಜೀವನದಲ್ಲಿ ಯಾವ ಕ್ಯಾರೆಕ್ಟರು ಇಡೀ ನಿನ್ನ ಜೀವನವನ್ನು ಅಥವಾ ಯಾವ ಒಂದು ಗುಣ, ಯಾವ ಒಂದು ಸ್ವಭಾವ, ಯಾವ ಒಂದು ಪರಿಸ್ಥಿತಿ, ಯಾವ ಒಂದು ನಿನ್ನ ಜೀವನದ ಯಾವ ಒಂದು ಅಂಗವನ್ನು ಕೆಡಿಸಿಕೊಂಡು ಇಡೀ ನಿನ್ನ ಜೀವನವು ಇವತ್ತು ನಿಷ್ಪ್ರಯೋಜನ ಮಾಡಿಕೊಳ್ತಿದೆಯಾ? ಒಂದು ಸಾರಿ ನಿನ್ನ ಎಚ್ಚರ ವಹಿಸು.